युवा ब्रिगेड कार्यकर्ता कोले केस हले हली तपित तनिखे अंत ए फोर आरोपिया ए वन के प्लान तनिखाधिकारी मेले जिला उस्तुवारी सचिव डॉक्टर एच सी महदेवप्प हेरता बीजेपी लिंक कारण के प्रकरण ए फोर शंकर अलियास तुप्पा टारगेट आतर अंत ए वन मणिकंठ ए टू संदेश रक्षण के निंतिदिया राज्य सरकार इडी केस उल्टा पलटा हटिदार युवा ब्रिगेड कार्यकर्ता कोले केस तनिखे हली तपित ए फोर आरोपिया ए वन के प्लान आगता तनिखाधिकारी मेले जिला उस्तुवारी सचिव डॉक्टर एस सी महदेवप्प हेरता बीजेपी लिंक कारण के प्रकरण ए फोर शंकर अलियास तुप्पा आतन टारगेट है ए वन मणिकंठ ए टू संदेश रक्षण के राज्य सरकार निंतिदे मणिकंठ कांग्रेस कार्यकर्ता मुखंड सुनील बोस आप्त इन कांग्रेस पक्ष हिरीय मुखंड स्वामीगौड़ पुत्रने संदेश ए वन मत ए टू इन सीएम सिद्धरामय्य सचिव महदेवप्पर परमात्त स्वामीगौड़ इदे कारण के ए वन ए टू आरोपी रक्षण के सरकार मुंदागिदिया अदक्के इडी तनिखेयन्न सीबीआई कोडि अंत विरोध पक्ष केळ्तिदावे सरकार निष्पक्षपातवागि तनिखे माड्तीवि अंत हेळ्तिदारे ಯಾವ ನಿಷ್ಪಕ್ಷಪಾತ ಹಾಗಾದರೆ ಇದೆ ನಿಷ್ಪಕ್ಷಪಾತನ ಮೈಸೂರು ಮಹಾನಗರ ಪಾಲಿಕೆ ಬಿಜೆಪಿ ಸದಸ್ಯ ತಮ್ಮ ಎ4 ಶಂಕರ್ ಇನ್ನು ಬಿಜೆಪಿ ಸದಸ್ಯ ತಮ್ಮ ಅನ್ನುವ ಕಾರಣಕ್ಕೆ ಶಂಕರ್ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎ4 ಆರೋಪಿಯನ್ನ ಎ1 ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇದೆ ಅಂತ ಎ1 ಮಣಿಕಂಠ ಎ2 ಸಂದೇಶ ಬಂಧಿಸಿದ್ರು ಅವರನ್ನ ಕಸ್ಟಡಿಗೆ ಇನ್ನು ಪೊಲೀಸರು ಪಡ್ಕೊಂಡಿಲ್ಲ ಎ4 ಶಂಕರ್ನನ್ನ ಕಸ್ಟಡಿಗೆ ಪಡೆದು ಸ್ಥಳ ಮಹಜರು ಮಾಡಿದ್ದಾರೆ ಪೊಲೀಸರು ಇದರ ಅರ್ಥ ಏನು ಹಾಗಾದರೆ ಎ1 ಯಾರಿಲ್ಲಿ ए वन मणिकंठान ए टू संदेश अथवा ए वन बीजेपी सदस्य तम शंकर आतना यार ए वन ए फोर इवन ए वन के आरोपी नंबर वन के प्लान आगता है अवंत आरोप केबरता है रंगस्वामी बैठे जन डीटेल को लाइव में जॉयन आता है रंगस्वामी कारण के विरोध पक्ष केल्ता सीबीआई तनिखे कोई सीबीआई तनिखे कोई अंत सरकार हेल्ता इला निष्पक्षपात ना तनिखे मातीवी राज्य पोलिस मेले नंबिके ना तनिखे मे मातीवी अंतरुद्ध नोड़ता हादा ए वन बेरे ए टू बेरे ए फोर ए वन के लिए प्लान आगता है अवंत आरोप यह आरोप एस्ट मटिग सत्य अंत वासुदेव यावुदे प्रकरणदल्ली प्राथमिक वरदी अंदरे एफआईआर अन्न दाखल माडुव संदर्भदल्ली आरोपिगळन्न सीरीस रीतिनल्ली अंदरे 1 2 3 आ रीतिनल्ली सीरीस अन्न फिक्स माडलागुत्ते अदे आरोपद अंदरे प्राथमिक वरदीय संदर्भदल्ली सिगुव माहितिगळ आधारद मेले ईत प्रमुख आरोपी आगिरबहुदु ईत एरडने आरोपी आगिरबहुदु ईत मूरने आरोपी आगिरबहुदु अन्नुव रीतिय सीरीस अन्न फिक्स ಮಾಡಲಾಗುತ್ತೆ ಆದರೆ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಐಓ ಯಾರು ಇರ್ತಾರೆ ಅಂದ್ರೆ ತನಿಖಾಧಿಕಾರಿ ಯಾರು ಇರ್ತಾರೆ ಅವರು ಪ್ರಕರಣದಲ್ಲಿ ಆತ ಭಾಗಿಯಾಗಿರುವಂತಹ ಏನು ಅತನ ಪಾಲ್ಗೊಳ್ಳುವಿಕೆ ಏನಿದೆ ಅದರ ಆಧಾರದ ಮೇಲೆ A1 ಅನ್ನು A3 ಮಾಡಲಿಕ್ಕೆ ಅಥವಾ A3 ಅನ್ನು A1 ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಚೇಂಜಸ್ ಅನ್ನು ಮಾಡ್ಕೊಳ್ಳಲಿಕ್ಕೆ ಚೇಂಜಸ್ ಅನ್ನು ಮಾಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಆದರೆ ಈ ನರಸೀಪುರದ ಪ್ರಕರಣದಲ್ಲಿ ಅದು ಉದ್ದೇಶಪೂರ್ವಕವಾಗಿ ಆಗ್ತಾ ಇದೆ ಅನ್ನುವಂತಹದ್ದು ಕೇಳಿ ಬರ್ತಾ ಇರುವಂತಹ ಪ್ರಮುಖವಾದಂತಹ ಆರೋಪ ಅದಕ್ಕೆ ಪೂರಕ ಅನ್ನುವ ರೀತಿಯಲ್ಲಿ ಸ್ಥಳ ಮಹಜರಿಗೆ ಶಂಕರನನ್ನ ಬಳಸಿಕೊಳ್ಳಲಾಗಿದೆ ಮೊದಲ ಬಾರಿಗೆ ಅಂದ್ರೆ ಏನು ಘಟನೆ ನಡೆದ ಮರುಕ್ಷಣವೇ ಬಂಧಿಸಿದ್ದು ಪ್ರಮುಖ ಆರೋಪಿಗೆ ಮಣಿಕಂಠ ಮತ್ತು ಸಂದೇಶ್ ಅವರನ್ನ ಆ ಮಣಿಕಂಠ ಮತ್ತು ಸಂದೇಶ್ ಅವರನ್ನ ಜೆಸಿಯಲ್ಲೇ ಇರಿಸಿಕೊಂಡು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳದಲೇ ಶಂಕರನನ್ನ ತೆಗೆದುಕೊಂಡು ಸ್ಥಳ ಮಹಜರನ್ನ ಮಾಡಲಾಗಿದೆ ಇದು ಕೂಡ ಕಾನೂನಾತ್ಮಕವಾಗಿ ಸರಿಯಾದ ಪ್ರಕ್ರಿಯೆ ಅಂತಲೇ ವಾದಿಸಬಹುದು ಆದರೆ ಇಡೀ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇರುವಂತ A1 ಯಾರಿದ್ದಾನೆ ಆತ ನೇರವಾಗಿ ಕಾಂಗ್ರೆಸ್ ನಿಂದ ಪುರಸಭೆಯ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದಂತ ವ್ಯಕ್ತಿ ಸಚಿವ ಸುನೀಲ್ ಬೋಸ್ ರವರ ಆಪ್ತ ಆಗಿದ್ದಾನೆ ಆ ಕಾರಣಕ್ಕಾಗಿ ಆತನಿಗೆ ನೇರವಾಗಿ ಕಾಂಗ್ರೆಸ್ನ ನಂಟಿದೆ ಇದು ಮುಖ್ಯವಾದಂತ ಕಾರಣ ಎರಡನೆಯದು ಏನು ಸಂದೇಶ ಅನ್ನುವಂತ ವ್ಯಕ್ತಿ ಇದ್ದಾನೆ ಆತ ಎರಡನೇ ಆರೋಪಿ ಆತ ಸ್ವಾಮಿಗೌಡ ಅವರ ಪುತ್ರ ಸ್ವಾಮಿಗೌಡ ಏನು ಒಕ್ಕಲಿಗ ಸಮಾಜದ ಅತಿ ಮುಖ್ಯವಾದಂತ ನಾಯಕರಾಗಿ ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ ನರಸೀಪುರ ಮತ್ತು ವರುಣ ವಿಧಾನಸಭಾ ಕ್ಷೇತ್ರ ಎರಡು ಕ್ಷೇತ್ರದಲ್ಲಿ ಅವರ ಪ್ರಭಾವ ಇದೆ ಆ ಕಾರಣಕ್ಕಾಗಿ
ಕಾರಣದಿಂದಾಗಿ ಸಿದ್ದರಾಮಯ್ಯ ಮತ್ತು ಮಹದೇವಪ್ಪ ಇಬ್ಬರಿಗೂ ಕೂಡ ಆತ ಆಪ್ತನಾಗಿ ಗುರುತಿಸಿಕೊಂಡಿದ್ದಾನೆ. ತನ್ನ ಮಗನನ್ನ ರಕ್ಷಣೆ ಮಾಡಲಿಕ್ಕೆ ಸ್ವಾಮಿಗೌಡ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಸಹಕಾರವನ್ನ ಮಹದೇವಪ್ಪ ಅವರು ಕೊಡುತ್ತಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಅಂದ್ರೆ ನೇರವಾಗಿ ಇಲ್ಲಿ ಒಂದೇ ಕಲ್ಲಿನಲ್ಲಿ ಎರಡು ಅಕ್ಕಿಯನ್ನು ಒಡೆಯುವಂತ ಪ್ಲಾನ್. ಒಂದು ಕಾಂಗ್ರೆಸ್ನ ಹಿನ್ನೆಲೆ ಇರುವಂತ ತಮ್ಮ ಆಪ್ತರಾಗಿದ್ದಾರೆ, ಅವರನ್ನ ರಕ್ಷಣೆ ಮಾಡಿಕೊಳ್ಳುವಂತಹದ್ದು ಒಂದು ಪ್ಲಾನ್. ಆದ್ರೆ ಮತ್ತೊಂದು ಇಡೀ ಪ್ರಕರಣದಲ್ಲಿ ಬಿಜೆಪಿಯ ನಂಟು ಹೊಂದಿರುವಂತ ವ್ಯಕ್ತಿ ಯಾರಿದ್ದಾನೆ ಶಂಕರ್, ಆತನನ್ನ ಏವನ್ ಮಾಡಿ ಆತನಿಂದಲೇ ಕೊಲೆಯಾಯಿತು ಅಂತ ಬಿಂಬಿಸುವ ಮೂಲಕ ಸ್ವಜನ ಪಕ್ಷವಾತದ ಆರೋಪವನ್ನ ಮಾಡಿರುವಂತ ಬಿಜೆಪಿ ಏನಿದೆ, ನಿಮ್ಮದೇ ವ್ಯಕ್ತಿ ಕೊಲೆ ಮಾಡಿದ್ದು ಅಂತ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಈ ಪ್ರಕರಣವನ್ನ ಬಿಂಬಿಸಿ ಬಿಜೆಪಿ ತಲೆಗೆ ಈ ಪ್ರಕರಣವನ್ನ ಕಟ್ಟುವಂತ ಪ್ಲಾನ್ ಕಾಂಗ್ರೆಸ್ ಮಾಡ್ತಾ ಇದೆ. ಅದಕ್ಕೆ ಸರ್ಕಾರ ಎಲ್ಲ ರೀತಿಯ ಒತ್ತಡವನ್ನ ಹೇರ್ತಾ ಇದೆ, ಆ ಒತ್ತಡಕ್ಕೆ ತಕ್ಕಂತೆ ತನಿಖಾ ಅಧಿಕಾರಿಗಳು ಕುಣಿತಾ ಇದ್ದಾರೆ ಅನ್ನುವಂತಹದ್ದು ಈ ಪ್ರಕರಣದಲ್ಲಿ ಸದ್ಯಕ್ಕಿರುವ ಮಾಹಿತಿ. ವಾಸುದೇವ್. ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.